ನಾರ್ಮಲಾಗಿ ಮಳೆ ಬರ್ತಾ ಇತ್ತು. ಒಂದೇ ಒಂದು ಮಿನಿಟಲ್ಲಿ ಪೂರ್ತಿ ವಾಟರು ಕಂಪ್ಲೀಟಾಗಿ ಅಂಗಡಿ ಒಳಗಡೆ ಬಂತು. ಅದು ಆ್ಯಕ್ಚುಲಿ ಕಂಪ್ಲೀಟಾಗಿ ಅದು ಡ್ರೈನ್ ವಾಟರು ಪ್ಲಸ್ ಮಳೆ ನೀರು ಎರಡೂ ಮಿಕ್ಸ್ ಆಗಿ ಒಳಗಡೆ ಬಂತು. ಎಲ್ಲೂ ಕಂಟ್ರೋಲ್ ಮಾಡೋಕ್ಕೂ ಆಗಲಿಲ್ಲ, ಯಾಕೆಂದರೆ ನಾವು ಸ್ಟಾಫ್ಸ್ ಇದ್ದಿದ್ದು ಹುಡುಗಿರು ಪ್ಲಸ್ ನಾನಿದ್ದಿದ್ದು ನನ್ನ ಹಸ್ಬೆಂಡ್ ಇದ್ದಿದ್ದು ತುಂಬಾ ಕಷ್ಟ ಆಯಿತು. ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಪ್ರವಾಹ ಹೇಗಾಯಿತು ಅದಕ್ಕಿಂತ ಹೆಚ್ಚಾಗೇ ಆಯಿತು. ಇದರಲ್ಲಿ ನೀರು ಹೋಗೋದಕ್ಕೂ ಜಾಗ ಇಲ್ಲ. ಸೊ ಆ ಫರ್ನಿಚರ್ನ ಬ್ರೇಕ್ ಮಾಡಿಕೊಂಡು ಕೆಳಗಡೆ ಒಂದು ಗೋಡನ್ ಇದೆ, ಅದ್ರ ಸಮೇತ ನಮ್ಮದು ಸ್ಟಾಕ್ ಏನಿದೆ ಕಂಪ್ಲೀಟಾಗಿ ನಷ್ಟ ಆಗಿದೆ. ಆಲ್ಮೋಸ್ಟ್ ಒಂದು 2 to 2 and a half years ನಮ್ಮದು ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಹೋಗಿದೆ. ಪ್ರವಾಹದಲ್ಲಿ ಹೆಂಗೆ ಕೊಚ್ಕೊಂಡು ಹೋಗುತ್ತೆ ಆ ಥರ ಕೊಚ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನೋಯ್ತು ಏನು ಬಿಡ್ತು ಅಂತ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಪ್ರಾಣನೂ ಮುಖ್ಯ ಇತ್ತು, ಶಾಪು ಮುಖ್ಯನೇ, ನಮ್ಮ ಪ್ರಾಣನೂ ಮುಖ್ಯನೇ, ಸ್ಟಾಫ್ಗಳು ಇದ್ದರು. ಸೊ ನಾವು ಅದನ್ನು ನೋಡಿದ್ವಿ, ಯಾಕೆಂದರೆ ಕಂಪ್ಲೀಟಾಗಿ ಅಲ್ಲಿ ಒಂದು ಪವರ್ ಬಾಕ್ಸ್ ಇದೆ, ಅದ್ರ ಕಂಪ್ಲೀಟ್ ನೀರು ಫಿಲ್ ಆಗೋಗಿತ್ತು. ಎಲ್ಲಿ ಅರ್ಥಿಂಗ್ ಆಗುತ್ತೆ ಅನ್ನೋ ಭಯದಿಂದ ಅಂದ್ಬಿಟ್ವಿ. ಸೊ ಮುಖ್ಯನೇ, ನಮ್ಮ ಲೈಫು ಮುಖ್ಯನೇ, ಎರಡೂ ಹೋಗಿದೆ. ಇವಾಗ ಏನು ಹೇಳೋದಕ್ಕೂ ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಈ ರೀತಿ ಟಿವಿನಲ್ಲಿ ಬರ್ತೀನಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.